ಇನ್ನು ಸದ್ಯಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವ ಚಿಂತನೆ ಇಲ್ಲ. ತಾಂತ್ರಿಕ ಸಲಹಾ ಸಮಿತಿ ಸಲಹೆಯನ್ನ ಪಡೆದು ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ತುಮಕೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ಪಷ್ಟನೆ ನೀಡಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸೋಂಕು ಕಾಣಿಸಿಕೊಂಡಿಲ್ಲ. ಶಾಲಾ ಅವಧಿಯಲ್ಲಿ ಸಂಪೂರ್ಣ ಮಾಸ್ಕ್ ಧರಿಸೋಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಹೀಗಾಗಿ ಪೋಷಕರು ಆತಂಕಕ್ಕೆ ಒಳಗಾಗುವುದು ಬೇಡ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಮಿಕ್ರಾನ್ ಆತಂಕದ ನಡುವೆ ಮತ್ತೊಂದು ಲಾಕ್ಡೌನ್ ಆಗುತ್ತೆ, ಹಾಗೆ ಶಾಲಾ ಕಾಲೇಜುಗಳಿಗೆ ಮತ್ತೆ ರಜೆ ಘೋಷಣೆ ಮಾಡಲಾಗುತ್ತೆ ಅನ್ನೋ ರೀತಿಯ ಚರ್ಚೆ ನಿರ್ಮಾಣವಾದ ಬೆನ್ನಲ್ಲೇ ಈ ಬಗ್ಗೆ ಶಿಕ್ಷಣ ಸಚಿವರೇ ಖುದ್ದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂತಹ ಯಾವುದೇ ನಿರ್ಧಾರ ಸರ್ಕಾರದ ಮುಂದಿಲ್ಲ. ತಾಂತ್ರಿಕ ಸಲಹಾ ಸಮಿತಿಯ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಮಾತುಗಳನ್ನ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಆಡಿದ್ದಾರೆ. ಸಿ ಎಂ ಈಗಾಗಲೇ ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಸೀರಿಯಸ್ ಆಗಿದ್ದಾರೆ. ಅಂದರೆ ಯಾರೂ ಗಾಬರಿ ಆಗಬೇಕಾದಿಲ್ಲ. ಇಲ್ಲ ಮಕ್ಕಳ ಶಾಲೆಗಳನ್ನ ಸರ್ಕಾರ ನಿರ್ಣಯ ತಗೊಳ್ತಂಗೆ ತಾವು ಯಾವುದೇ ತರವಾದ ಆತಂಕಕ್ಕೆ ಒಳಗಾಗಬೇಡ ಅಂತ ಮಾಧ್ಯಮದ ಮೂಲಕ ತಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ನಮ್ಗೆ ಬಂದಿರುವಂಥ ರಿಪೋರ್ಟ್ ಪ್ರಕಾರ ಎಲ್ಲೂ ಆತಂಕ ಇಲ್ಲ. ಸದ್ಯಕ್ಕೆ ಈಗ ಹಿಂದೆ ತಗೊಂಡಿರುವಂಥ ಯಾವುದೇ ನಿರ್ಣಯನ ನಾವು ಹಿಂದಕ್ಕೆ ಹೋಗಲ್ಲ. ಆ ಥರದ್ದು ಏನಾದ್ರು ತಾಂತ್ರಿಕ ಸಲಹಾ ಸಮಿತಿ ಮೂಲಕ ಇನ್ನು ಮತ್ತೆ ಬಂದರೆ ಅವಾಗ ಯೋಚನೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.